ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಏನಂದ್ರೆ ಚರಿತ್ರೆಯನ್ನ ಅರಿಯಲಾರದವರು ಚರಿತ್ರೆಯನ್ನ ಸೃಷ್ಟಿಸಲಾರರು. ಇತಿಹಾಸ ಅನ್ನೋದು ಯಾವತ್ತೋ ಮುಗಿದೋಗಿರುವ ಘಟನೆ ಅಲ್ಲ, ಕಥೆ ಅಲ್ಲ. ಇತಿಹಾಸದ ಬೀಜಗಳು ವರ್ತಮಾನದಲ್ಲಿ ಮತ್ತೆ ಮತ್ತೆ ಅದು ಮರುಹುಟ್ಟನ್ನು ಪಡಿತಿರ್ತಾವೆ. ಚರಿತ್ರೆ ಯಾತಕ್ಕೆ ಬೇಕು ಅಂದರೆ ಮಾಡಿರೋ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳೋಕ್ಕೆ, ಮಾಡಿರೋ ಒಳ್ಳೆಯದನ್ನು ಉಳಿಸ್ಕೊಳ್ಳೋದಕ್ಕೆ, ಮುಂದೆ ತಪ್ಪುಗಳಾಗದ ಹಾಗೆ ನೋಡ್ಕೊಳ್ಳೋದಕ್ಕೆ ಚರಿತ್ರೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು. ಲೆಸನ್ಸ್ ಫ್ರಮ್ ಹಿಸ್ಟ್ರಿ. ಈ ದೃಷ್ಟಿಯಿಂದ ಚರಿತ್ರೆಯನ್ನು ಬರೆದಿಟ್ಟಿದ್ದು ಮಾತ್ರ ಚರಿತ್ರೆ ಅಲ್ಲ. ಸಾಮಾನ್ಯವಾಗಿ ನಮ್ಮಲ್ಲಿ ಏನಾಯಿತು ಅಂದರೆ ಬರೆದಿಟ್ಟಿದ್ದು ಮಾತ್ರ ಚರಿತ್ರೆ ಅಂತ ಆಗಿದ್ದರಿಂದ ಆ ಥರದ್ದೊಂದು ಧಾರೆ ಇದೆ. ಈಗ ಮೌಖಿಕ ಚರಿತ್ರೆ ಕೂಡ ಬಂದಿದೆ ಮತ್ತು ಪುರಾಣಾಂತರ್ಗತಿ ಚರಿತ್ರೆ ಬರೆಯುವ ಕಾಲದಲ್ಲಿ ನಾವಿದ್ದೀವಿ. ಆದರೆ ಇಷ್ಟೆಲ್ಲದರ ನಡುವೆ ನಮ್ಮದೇ ಕಾಲಘಟ್ಟದ ಕೆಲವೇ ವರ್ಷಗಳ ಹಿಂದೆ ನಡೆದಿರೋ, ತುಂಬ ಏನೋ ಶತಮಾನಗಳ ಹಿಂದೆ ಹೋಗಬೇಕಾದ ಅಗತ್ಯ ಇಲ್ಲ. ಈಗ ಉದಾಹರಣೆಗೆ ಸ್ವಾತಂತ್ರ್ಯ ಹೋರಾಟ ಯಾರ ವಿರುದ್ಧ ನಡೆದಿರೋದು, ಸ್ವಾತಂತ್ರ್ಯ ಹೋರಾಟ ಅಂದರೆ ಯಾವುದು ಅಂತ ಯೋಚನೆ ಮಾಡಿದ ತಕ್ಷಣ ಈಗ ನಾವು ಕೇವಲ ಬ್ರಿಟಿಷರ ವಿರುದ್ಧ ನಡೆದಿರೋ ಹೋರಾಟ ಮಾತ್ರ ಸ್ವಾತಂತ್ರ್ಯ ಹೋರಾಟ ಅಂತ 200 ವರ್ಷ ಹೆಚ್ಚು ಕಮ್ಮಿ. ಆದರೆ ನಿಮ್ಗೆ ಈ 75 ಪುಸ್ತಕಗಳ ಕೆಲವು ವಿವರಗಳನ್ನು ಗಮನಿಸಿದರೆ ರಾಣಿ ಹಬ್ಬಕ್ಕ, ಇಲ್ಲೇ ಉಳ್ಳಾಲದ ರಾಣಿ ಹಬ್ಬಕ್ಕ 15ನೇ ಶತಮಾನದಲ್ಲಿ ಪೋರ್ಚುಗೀಸರ ವಿರುದ್ಧ ನಡೆದಂಥ ಹೋರಾಟ ಎಷ್ಟರ ಮಟ್ಟಿಗೆ ಒಂದು ಹೋರಾಟ ಅಂದರೆ ಸ್ವತಃ ಗಂಡ ಪೋರ್ಚುಗೀಸರ ಪರವಾಗಿದ್ದಾಗ ಆತನನ್ನು ವಿರೋಧಿಸಿ ಈ ನೆಲದ ಪರವಾಗಿ ಹೋರಾಟ ಮಾಡಿದಂಥ ಒಬ್ಬ ತಾಯಿ ನಮಗೆ ಆದರ್ಶ ಆಗಬೇಕಲ್ಲ. ಎಷ್ಟು ಶಾಲೆಗಳಲ್ಲಿ ಪಠ್ಯದಲ್ಲಿ ಇದನ್ನು ಕಲಿಸಿದ್ದೀವಿ? ಈ ಪ್ರಶ್ನೆಗೆ ನಾವು ಉತ್ತರ ಕೊಂಡ್ಕೊಳ್ಳೋಕೆ ಈ ಥರದ ಪುಸ್ತಕಗಳ ಅಗತ್ಯ ಇದೆ. ಆದ್ದರಿಂದ ಸ್ವಾತಂತ್ರ್ಯ ಅನ್ನೋದು ಕೇವಲ ಬ್ರಿಟಿಷರ ವಿರುದ್ಧ ನಡೆದ ಹೋರಾಟ ಮಾತ್ರ ಅಲ್ಲ, ರಾಜಕೀಯ ಸ್ವಾತಂತ್ರ್ಯವನ್ನು ಪಡೆಯೋದಕ್ಕೆ ಮಾತ್ರ ನಡೆದಿರೋ ಹೋರಾಟ ಅಲ್ಲ, ಅದು ಭಾರತದ ಸಾಮಾಜಿಕ ರಾಜಕೀಯ ಧಾರ್ಮಿಕ ನೈತಿಕ ಮೌಲ್ಯಗಳನ್ನು ಕಳ್ಕೊಂಡು ಬಿದ್ದೋಗಿದ್ದಂಥ ಜನವರ್ಗ ನೆಲವರ್ಗ ಮತ್ತು ಬದುಕು ಅದನ್ನು ಒಂದು ಕಾಲಘಟ್ಟದಲ್ಲಿ ಮೇಲೆತ್ತಿ ನಿಲ್ಲಿಸೋದಕ್ಕೆ ಏನು ಪ್ರಯತ್ನಗಳು ನಡೀತು ಅನ್ನೋದರ ಚರಿತ್ರೆಯಾಗಿ ನಮಗೆ ಈ ಪುಸ್ತಕಗಳು ಸಿಗ್ತವೆ.